ಕೂಸಿದ
ಭೂತಾತ್ಮನೆ ಭೂತಾತ್ಮ ಅಂತ ಸಹಾಯ ಮಾಡ್ತಾನೆ ನನಗೆ, ನಾನು ಸಹಾಯ ಮಾಡ್ತೇನೆ. ಈ ಸಂಪೂರ್ಣ ನನ್ನ ಈ ಟ್ರೆಸರಿ ಉಂಟಲ್ಲ, ನನಗೆ ಎಷ್ಟು ಎಂತ ಸಂಪತ್ತು ಉಂಟು, ಅವನಿಗೆ ಇಂಟ್ರೂಸ್ ಮಾಡ್ಕೋಬೇಕು ಒಂದು ದಿವಸ ಅವನಿಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಒಂದೊಂದು ಭಾಗದಿಂದ ತೋರಿಸ್ಕೊಂಡು ಎಲ್ಲ ಸಾಮ್ರಾಜ್ಯದಿಂದ ಸಂಪತ್ತನ್ನು ತೋರಿಸ್ತಾ 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 ಹೋಗ್ತಾನೆ. ಈ ಒಳಗೆ ಹೋಗ್ತಾ ಹೋಗ್ತಾನೆ, ಕೈ ಲಾಸ್ಟ್ ಒಂದು ಸಣ್ಣ ಬಾಕ್ಸ್ ಇರುತ್ತೆ, ಎಲ್ಲ ತೋರಿಸ್ತಾನೆ. ಮತ್ತು ಅದು ಮಾತ್ರ ಇಲ್ಲ, ಒಂದು ಓಪನ್ ಮಾಡುತ್ತೆ, ಹಾಗೆ ತಿರುಗಿ ಬರ್ತಾನೆ. ಅಷ್ಟೊಳಗೆ ಏನಿದೆ ಅದರೊಳಗೆ ಏನಿದೆ ಅಂತ ಕೇಳ್ತಾನೆ. ಯಾರು ರಾಜ್ಕುಮಾರ್ ಅವನೇ ಮಂತ್ರಿ ಅಂತ ಎಂತ ಇಲ್ಲ, ಬನ್ನಿ ಹೋಗುವ ಅಂತ ಹೇಳ್ತಾನೆ. ನೋಡಿ ಅವನಿಗೆ ಎಂತ ಇಲ್ಲ ಅಂತ ಹೇಳಿದ್ರೆ ಮುಂಚಿದೆ ಯಾಕೆ ಅವನಿಗೆ ತಲೆ ಇಲ್ಲದೆ ಅವನು ಬರ್ತಾನೆ. ಆದರೆ ರಾತ್ರಿ ಇಲ್ಲ ಅಂತದ್ದು ಅಲ್ಲಿ ಇದನ್ನು ಇದೆ, ನನಗೆ ಮಂತ್ರಿ ತೋರಿಸಲಿಲ್ಲ ಅಂತ ಕೈ ಮಂತ್ರಿ ಏನು ಮಾಡ್ತಾನೆ, ಇವನೇ ರಾತ್ರಿ ಹೋಗ್ತಾನೆ ಅಲ್ಲಿ ಓಪನ್ ಮಾಡ್ತಾನೆ. ಓಪನ್ ಮಾಡ್ಕೊಂಡು ಏನು ಮಾಡ್ತಾನೆ ನೋಡ್ತಾನೆ, ನೋಡಿದ್ರೆ ತನ್ನ ಆ ಭಿಕ್ಷಾ ಪಾತ್ರೆ, ತನ್ನ ಹೊಡೆದ ಬಟ್ಟೆಗಳು, ಮತ್ತೆ ಬಾಕಿ ಎಲ್ಲ ಎಲ್ಲ ಇದ್ದಿದ್ದಾರೆ ಅದನ್ನು ಇಟ್ಟಿದ್ದಾರೆ. ಸಡನ್ಲಿ ಅವನಿಗೆ ಒಂದು ವಿಚಾರ ಬರುತ್ತೆ, ಅವನೇ ಮಾಡ್ತಾನೆ ಅದು ತಗೊಳ್ತಾನೆ. ಮತ್ತೆ ಅವನ ಭಜನೆ ಹೇಳ್ತಾನೆ, ನಾನು ಒಂದು ನಾಲ್ಕು ದಿವಸ ಹೊರತು ಹೋಗ್ಬಿಡ್ತೇನೆ ಅಂತ ಹೇಳ್ತಾನೆ. ಅವನು ಎಲ್ಲೋ ತಗೊಳ್ತಾನೆ ತಗೊಳ್ತಾನೆ. ಮತ್ತೆ ಎರಡು ವರ್ಷದ ಹಿಂದೆ ಅವನು ಎಲ್ಲಿ ಕುತ್ಕೋತಿದ್ದು ಅಲ್ಲ ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ರಾತ್ರಿ ಹೋಗಿ ಕುತ್ಕೋತಾನೆ, ಹೋಗಿ ಅದೇ ಡ್ರೆಸ್ ಹಾಕೊಂಡು ನನ್ನ ಎಲ್ಲ ಡ್ರೆಸ್ ಎಲ್ಲ ಹೇಗಿರ್ತಿ ಅದು ಹಾಕೊಂಡು ಜನರು ಮರದನ ಬೆಳಿಗ್ಗೆ ನೋಡ್ತಾರೆ ಇವ್ರು ಬಂದ ಮತ್ತೆ ಅವನು ಬಂದ ಈ ಭಿಕ್ಷುಕ ಮತ್ತೆ ಶುರು ಆಗುತ್ತೆ. ಏನು ಶುರು ಆಗುತ್ತೆ, ಇವ್ ಬೇಡ್ತಾನೆ, ಬೇಡ್ಕೊಡ್ಲೆ ಕೆಲವರು ಕೊಡ್ತಾರೆ, ಕೆಲವರು ಬೈತಾರೆ. ಈಗ ನೋಡಿ ಕೆಲವರು ಬೈದ್ಕೊಡ್ಲೆ, ಕೆಲವರು ಏನೋ ಏನೋ ಕೊಟ್ಟು ಕೊಡ್ಲೆ, ಅವ್ರು ಎಂಥದ್ದು ಅದಕ್ಕೆ ರಿಯಾಕ್ಷನ್ ಇಲ್ಲ. ಯಾಕೆ ಅವ್ರು ರಿಯಾಕ್ಷನ್ ಇಲ್ಲ, ಯಾಕೆ ರಿಯಾಕ್ಷನ್ ಇಲ್ಲ, ಮೊದಲೇ ಭಿಕ್ಷುಕ ಬೇಗಿದ್ದ ಅವನ ಯಾಕ್ತಿತ್ತು, ಯಾರು ಕೊಟ್ರೆ ಆನಂದ ಆಗ್ತಿತ್ತು, ಯಾರು ಕೊಡದಿದ್ದಾನೆ ಬೈದಿದೆ ಅವನಿಗೆ ದುಃಖ ಆಗ್ತಿತ್ತು. ಈಗ ಯಾರು ಕೊಡ್ತಿದ್ರು ದುಃಖ ಇಲ್ಲ, ಯಾವನಿಗೆ ಪ್ರೇರ ಮಾಡಬೇಕು ಬೈದ್ರು ದುಃಖ ಇಲ್ಲ, ಯಾರು ಕೊಟ್ಟರು ಆನಂದ ಇಲ್ಲ. ಯಾಕೆ, ಈ ಸಂಪೂರ್ಣ ರಾಜ್ಯದ ರಾಜ ನಾನು ಅಸಲವಾಗಿ ಇದು ಎಲ್ಲ ಎಂದವನಿಗೆ ನಗದಿ ಅಸಲವಾಗಿ ಧ್ವಜಾನಿ ಸಿಗುತ್ತೆ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಹಂ ಅಸ್ಮಿ ಇತಿ ಪುರುಷ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಧಾನೇ. ನಾನು ನನಗೆ ಯಾವ ಗೊತ್ತಾಯ್ತು, ನಾನು ಈ ಶರೀರ ಅಲ್ಲ, ಅಚೇತನ ಶರೀರ ನಾನಲ್ಲ, ನಾನ್ಯಾರು ಆತ್ಮವಸ್ತು ಅಜ ನಿತ್ಯ ಶಾಶ್ವತ ನನಗೆ ಮರಣೇ ಇಲ್ಲ ಅಂತ ಆತ್ಮವಸ್ತು ನಾನು ಅಂತ ನನಗೆ ಗೊತ್ತಾಯ್ತು. ಆಗ ಈ ಶರೀರಕ್ಕೆ ನಾನು ಏನು ಓಡ್ತೇನೋ ಶರೀರ ಅಂದ್ರೆ ಇದು ಅವನು ಏನ್ ಮಾಡುದಿಲ್ಲ, ಇಗ್ನೋರ್ ಮಾಡುದಿಲ್ಲ, ಶರೀರಕ್ಕೆ ಏನ್ ಮಾಡಬೇಕು ಅಷ್ಟು ಮಾಡ್ತಾನೆ. ಆದ್ರೆ ನಮ್ಮ ಹಾಗೆ ಶರೀರಕ್ಕೆ ಟೆಂಪರಿಂಗ್ ಮಾಡೋದಲ್ಲ, ಇದು ಸ್ವಲ್ಪ ಮುಖಾಗಲಿ ನಾವೇ ಮಾಡ್ತೇವೆ, ಓ ಇಲ್ಲಿ ಸ್ವಲ್ಪ ಆ ಕಪ್ಪು ಬಣ್ಣ, ಇಲ್ಲಿ ಸ್ವಲ್ಪ ಕಪ್ಪು ಬಣ್ಣ, ಇಲ್ಲಿ ಸ್ವಲ್ಪ ಕಪ್ಪು ಬಣ್ಣ, ಕೆಲವರು ನಮಗೆ ಬಾಳಿದ್ದೇನೆ ಮಾಡ್ತಾರೆ ಸ್ವಲ್ಪ ಬಾಳನೆ ಇದು ಇದನ್ನ ಕೂದಲನ್ನ ಇಲ್ಲಿಂದ ಇಲ್ಲಿ ತಗೊಂಡ್ಬರ್ತಾರೆ. ಅಂದ್ರೆ ಏನು, ನಾನು ಈ ಶರೀರ, ಈ ಶರೀರವನ್ನು ಹ್ಯಾಂಗ್ ಬ್ಯೂಟಿಫುಲ್ ಮಾಡೋದು ಅದೇ ಮಾಡ್ತದೆ, ನಾನು ಯಾವ್ದು ಅಲ್ಲೋ ಅದೇ. ಈಗ ಇನ್ನೂ ಜಾಸ್ತಿ ಈಗ ಬ್ಯೂಟಿ ಪಾರ್ಲರ್ಸ್ ಮಾಡ್ಕೊಂಡಿದ್ದಾರೆ, ಅದರೊಳಗೆ ಹೆಂಗಸದ್ದು ಆಗ್ಬಿಟ್ಟಿದೆ, ಬಹಳ ಹೆಂಗಸರು ಮತ್ತೆ ಪುರುಷರದ್ದು ಬಂದ್ಬಿಟ್ಟಿದೆ. ಸೊ ಯು ಕ್ಯಾನ್ ಬ್ಯೂಟಿಫೈ ಸೊ ಡೇ ಇನ್ ನೈಟ್. ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್, ವಿಚ್ ಇಸ್ ನಾಟ್ ಐ ಆಮ್ ಹೋಲ್ ಲೈಫ್ ಐ ಆಮ್ ಸ್ಪೆಂಡಿಂಗ್ ದಟ್, ವಿಚ್ ಇಸ್ ಐ ಆಮ್ ನಾನು ಯಾವುದು ಅದನ್ನು ಚಿಂತನೆ ಇಲ್ಲ. ಅಸಲಿಗೆ ಒಂದು ಸಲ ನಾನು ಇದು ನಾನು ಅಂತ ಗೊತ್ತಾಗ್ಬಿಡಲಿ, ಏನು ಈ ಶರೀರದ ಬಗ್ಗೆ ಜಾಸ್ತಿ ಓಡುವಂತಹ ದಿನ ಅದು ಕಡಿಮೆ ಮಾಡಿ. ಎರಡನೇದು ಈ ನಮ್ಮ ಈ ಆತ್ಮದ ಸ್ವರೂಪ ಏನಪ್ಪ, ಸಚ್ಚಿತ್ ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಈ ಆನಂದ ಎಷ್ಟಪ್ಪ,
ಅನಂತ ಆನಂದ. ನಾವೇನ್ ಮಾಡ್ತೇವೆ, ಬೆಳಗಿನ ಸಂಜೆ ಏನ್ ಮಾಡ್ತೇವೆ, ಈ ಆನಂದವಾಗಿ ನಾವು ಬೆಳಗಿನ ಕೆಲಸ ಮಾಡ್ತಾ ಇದ್ದೇವಲ್ಲ, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ. ನಮ್ಮ ಪ್ರತಿದಿನದ ಈ ದಿನಚರಿ ಎಂಟದು ಸುಖ ಪ್ರಾಪ್ತಿ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಇದೆಯಾ ನೋಡಿ. ನಾವು ಎವ್ರಿ ಬೀಯಿಂಗ್, ಎವ್ರಿ ಬೀಯಿಂಗ್ ಎಲ್ಲ ಜೀವಿಗಳು ಇದೇ ಎರಡೇ ಮಾಡ್ತಾರೆ, ಏನು ಸುಖ ಪ್ರಾಪ್ತಿ ದುಃಖ ನಿವೃತ್ತಿ. ಎಲ್ಲಿ ದುಃಖ ಉಂಟೋ ನಾನು ಐ ಅವಾಯ್ಡ್, ಎಲ್ಲಿ ಸುಖ ಉಂಟೋ ಅಲ್ಲಿ ನಾನು ಹೋಗ್ತೇನೆ. ಐ ಚೇಂಜ್ ದ ಜಾಬ್ಸ್, ಐ ಚೇಂಜ್ ದ ಹೌಸಸ್, ಐ ಪ್ರತಿಯೊಂದು ಏನು ಮಾಡ್ತೇನೆ, ಯಾಕೆ ನನಗೆ ಆನಂದ ಬೇಕು, ಆನಂದ ಸಲುವಾಗಿ ನಾನು ಮಾಡ್ತೇನೆ. ಅಲ್ಲಿ ಆನಂದ ಎಷ್ಟು ಅತಿ ನಗಣ್ಯ ಆನಂದ, ಅವನಿಗೆ ಗೊತ್ತಿಲ್ಲ ನಾನು ಆನಂದ ಸ್ವರೂಪನೇ ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ನಾವು ನಮ್ಮ ಈ ದಿನದ 24 ಗಂಟೆಯಲ್ಲಿ ನಾವು ಯಾವಾಗ ಅತಿ ಆನಂದದಿಂದ ಇರ್ತೇವೆ, ನನ್ನ ಪ್ರಶ್ನೆ ಯಾವಾಗ ನಿಮ್ಗೆ ಗೊತ್ತುಂಟ? ನಾವು ಯಾವ ನಿದ್ದೆ ಹೋಗ್ತೇವಲ್ಲ, ಯಾವಾಗ ನಿದ್ದೆ ಹೋಗ್ತೇವೆ ಆಗ ಅನಂತ ಆನಂದಲ್ಲಿರ್ತೇವೆ. ಯಾವ ಗೊಂಬೆ ಮಾಡ್ತಾರ ನನಗೆ ನಿದ್ದೆ ಬೇಡ ಅಂತ, ಅಥವಾ ನನ್ಗೆ ಜಾಸ್ತಿ ನಿದ್ದೆ ಉಂಟಪ್ಪ, ನಾನು 8 ತಾಸು ನಿದ್ದೆ ಮಾಡ್ತೇನೆ, ಡಾಕ್ಟರ್ ಹೋಗಿ ಸರ್ ನನಗೆ 8 ತಾಸು ನಿದ್ದೆ ಬರುತ್ತೆ, ನನ್ನ ಮೆಡಿಸಿನ್ ಉಂಟು ಅಂತ ಕೇಳ್ತಾರ. ಸೊ ನೋಬಡಿ ಇಸ್ ಕಂಪ್ಲೀಟಿಂಗ್, ಎವ್ರಿಬಡಿ ವಾಂಟ್ ಟು ಸ್ಲೀಪ್ ಮೋರ್. ನಮ್ಮ ಮನೆ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಯಾರು ಮಕ್ಕಳಿರ್ತಾರೆ, ಮಕ್ಕಳಿಗೆ ಏಳು ಅದು ನಮಗೆ ನಿದ್ದೆಯಿಂದ ಹೊರಬಹುದು ಕಾಸ್ತಂದ್ರೆ ಯಾಕೆ ಯಾಕೆ ಯಾಕಂತಂದ್ರೆ ಇಂಥ ನಿದ್ದೆಯಲ್ಲಿ ನಾನು ಮಾಡ್ತೇನೆ ಐ ಆಮ್ ವಿತ್ ಮೈ ಸೆಲ್ಫ್. ಅತ್ಯಂತ ಸುಶಕ್ತಿ, ಸುಶಕ್ತಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ಆ ಸುಶಕ್ತಿ ಅವಸ್ಥೆಯಲ್ಲಿ ನಾನೇನು ನಾನು ನನ್ನ ಜೊತೆಗೆ ಇರ್ತೇನೆ, ಅಲ್ಲಿ ಅನಂತ ಆನಂದ. ಆ ಅನಂತ ಆನಂದ ಏನಿದೆ ನನಗೆ ನಿದ್ದೆ ಇದೆ, ಆದ್ರೇನು ಅದು ಜಡ ಆನಂದ ಅಂದ್ರೆ ನಮ್ಗೆ ಮತ್ತೆ ಇಲ್ಲ. ನಾನು ಡೈಲಿ ಆನಂದ ಆನಂದದ ಏನ್ ಮಾಡ್ತಾರೆ ನಾನು ಅನುಭವ ಮಾಡ್ತೇನೆ, ಆದ್ರೆ ನಾನು ಅದು ಮಾಡಬೇಕು ನನಗೆ ಅಲ್ಲಿ ನನ್ನ ಅನುಭವ ಮಾಡ್ತೇನೆ ಅನ್ನೋದು ಗೊತ್ತಿಲ್ಲ. ಜಡ ಸಮಾಧಿ ಅಂತ ಹೇಳ್ತಾರೆ. ನಮ್ಮ ಉಪನಿಷತ್ ಏನಂತಂದ್ರೆ ಅಲ್ಲಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಎಂತ ಇದಾವೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಏನ್ ಮಾಡಿ ನೀವು ಜಾಗೃತ ವಸ್ತುವಲ್ಲಿ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ನಾವೇನ್ ತಿಳ್ಕೊತೇವೆ, ನಮ್ಮ ಇದುಲಿ ಏನಂದ್ರೆ ಜಗತ್ತಿನ ಭೋಗಗಳನ್ನು ಹೆಚ್ಚೆಚ್ಚು ಮಾಡಿದಂಗೆ ನಮ್ಗೆ ಏನ್ ಸಿಗುತ್ತೆ, ಆನಂದ ಸಿಗುತ್ತೆ. ಹೌದಲ್ಲ, ನಾವು ಈ ಜಗತ್ತಿನಲ್ಲಿ ಭೋಗ ಯಾಕೆ ಮಾಡೋದು, ಬೆಳಗಿನ ಸಂಜೆ ಬರೀ ಹೊಸ ಹೊಸ ತಿಂಡಿಗಳನ್ನ, ಹೊಸ ಹೊಸ ಬಟ್ಟೆಗಳನ್ನ, ಹೊಸ ಹೊಸ ಎಲ್ಲ ಎವ್ರಿಥಿಂಗ್. ಹೌದಲ್ಲ, ನಾವೆಲ್ಲ ಮಾಡೋದಕ್ಕೆ ಆನಂದವನ್ನು ಕೊಡ್ಲಿಕ್ಕೆ. ಹೌದಲ್ಲ, ನಮ್ಮ ಇಂದ್ರಿಯಗಳನ್ನ ನಾವು ಹೊರಬಿಡ್ತಿರಕ್ಕೆ ಆನಂದವನ್ನ ಪ್ರಾಪ್ತಿ ಮಾಡ್ಕೊಳ್ಲಿಕ್ಕೆ. ಅಂದ್ರೆ ಏನು, ನಾವು ಎಷ್ಟು ಭೋಗವನ್ನು ಜಾಸ್ತಿ ಮಾಡ್ತೇವೋ ಅಷ್ಟು ಆನಂದ ನಮಗೆ ಸಿಗುತ್ತೆ ಅಂತ ಅನ್ಕೋತೇವೆ. ಆದ್ರೆ ರಿಯಲಿ ಇಟ್ ಇಸ್ ನಾಟ್, ಇಟ್ ಇಸ್ ರಾಂಗ್, ಇಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ಇಸ್ ರಾಂಗ್. ನಮ್ಮ ಆಧ್ಯಾತ್ಮ ಅಂತ ಅಂದ್ರೆ ಅಲ್ಲ, ನಮ್ಮ ಡೈಲಿ ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಏನು ನೋಡಿ, ಅಲ್ಲಿ ಎತ್ತರ ಸುತ್ತೋ ನಮ್ಮ ಕಂಚನ ಕಾಮ ಕಾಮ ಇದೆ, ನಮ್ಮ ಕಂಚನ ಸ್ವಪ್ನ ಪಶ್ಯತಿ ತಸ್ ಸುಷುಪ್ತ ಸುಷುಪ್ತ ಸ್ಥಾನ ಏಕೀಭೂತ ಆನಂದಮಯ ಆನಂದವು. ನಮಗೆ ಸುಂದರವಾಗಿರುತ್ತೆ ಉಪನಿಷತ್ತು ಅಂದ್ರೆ ನಮ್ಮ ಉಪನಿಷತ್ತುಗಳು ನಮ್ಮ ಪ್ರತಿದಿನದ ಅನುಭವವನ್ನ ಕುಲರ್ಪಿಸುವಾಗಿ ಏನ್ ಮಾಡ್ತಾರೆ, ರಿಸರ್ಚ್ ಮಾಡಿಕೊಂಡು ನಮ್ಗೆ ಹೇಳ್ತಾರೆ ಈ ಎಲ್ಲ ಮೂರು ಅವಸ್ಥೆಗಳಿದ್ದಾವೆ, ಜಾಗೃತ ಅವಸ್ಥೆ ಮತ್ತೆ ಸ್ವಪ್ನಾವಸ್ಥೆ ಮತ್ತೆ ಸುಪ್ತಾವಸ್ಥೆ. ಇವು ನಿನ್ನ ವೆದರ್ ಯು ಹಾವ್ ಎನಲೈಸ್ ದಿಸ್, ನೀನ್ ವಿಚಾರ ಮಾಡ್ತಿದ್ರು ನಿಮಗೆ ನೋಡಿ. ಅಲ್ಲಿ ಆ ಸುಶುಕ್ತಿಯಲ್ಲಿ ಯಾವುದೂ ಏನಿಲ್ಲ, ಆಶಕ್ತಿಯಿಲ್ಲ, ಎಂಥದ್ದು ಇಲ್ಲ. ಮತ್ತೆ ಏನು ವಿಶೇಷ ಅಂತಂದ್ರೆ, ನಾನು ಈ ಶರೀರ ಉಂಟಲ್ಲ, ಈ ಶರೀರ ಅಚೇತನವಾದ ಈ ಅಚೇತನವಾದ ಶರೀರವನ್ನ ನಾನು ಕಂಪ್ಲೀಟ್ಲಿ ಏನ್ ಮಾಡ್ತೇನೆ, ರಿಜೆಕ್ಟ್ ಮಾಡ್ಬಿಡ್ತೀನಿ. ತತ್ರ ಮಾತಾ ಅಮಾತಾ ಭವತಿ, ಪಿತಾ ಅಪಿತಾ ಭವತಿ, ಪುತ್ರೋ ಅಪುತ್ರೋ ಭವತಿ. ಅಲ್ಲಿ ನನ್ನ ಎಲ್ಲ ನಾನು ಯೂನಿಯನ್ ಇರ್ಬೋದು, ಜಗತ್ತಿನ ಯೂನಿವರ್ಸ್
ಯೂನಿವರ್ಸಲ್ ಡ್ಯೂಟಿ ಇರ್ಬೋದು. ಅಲ್ಲಿ ಎಲ್ಲ ತ್ಯಜಿಸ್ತೇನೆ. ಎ ಹಸ್ಬೆಂಡ್ ಈಸ್ ರಿಜೆಕ್ಟಿಂಗ್ ಇಸ್ ಹಸ್ಬೆಂಡ್ ಹುಡ್, ಇಸ್ ವೈಫ್ ಈಸ್ ರಿಜೆಕ್ಟಿಂಗ್ ಇಸ್ ವೈಫ್ ಹುಡ್. ಅಂದ್ರೆ ತಾಯಿ ತನ್ನ ತಾಯಿಯನ್ನು ಬಿಟ್ಕೊಂಡು ಅಲ್ಲಿ ಹೋಗ್ತಾರೆ. ನಾನು ಬೆಳಗಿನ ಸಂಜೆಗಿಂತ ಈ ಶರೀರವನ್ನು ಎಷ್ಟು ಬಿಟ್ಟಿಬಿಡ ಮಾಡ್ಕೊಂಡೆ, ಈ ಶರೀರವನ್ನು ನಾನು ಮಾಡ್ತೇನೆ ರಿಜೆಕ್ಟ್ ಮಾಡ್ತೇನೆ. ಯು ಕೆನಾಟ್ ಟೇಕ್ ದಿಸ್ ಬಾಡಿ ದೇರ್, ಎವ್ರಿಥಿಂಗ್ ಐ ರಿಜೆಕ್ಟ್ ಅಂಡ್ ಎಲ್ಲದೂ ನನ್ನ ಸಂಪೂರ್ಣ ಬೇಕಾದ ಬ್ಯಾಂಕ್ ಬಲ್ಲಿ ಕ್ರೋಸ್ ಆಫ್ ರುಪೀಸ್ ಇರಲಿ, ನನ್ನ ಗೆಸ್ಟ್ಗಳ ಸಂಪತ್ತಿರಲಿ, ಆ ಎಲ್ಲ ಸಂಪತ್ತಿನಿಂದ ನಾವು ರಿಜೆಕ್ಟ್ ಮಾಡ್ತಾನೆ ಮಾಡ್ತಾನೆ ಅಲ್ಲಿ ಹೋಗ್ತಾನೆ. ಅಂಡ್ ಎವ್ರಿ ಡೇ ಐ ವಾಂಟ್ ಟು ಗೋ ದೇರ್. ಮತ್ತೇ ಮಾಡ್ತಾನೆ, ಐ ಆನಂದ ಬುಕ್ ಆನಂದವನ್ನು ಕೊಡ್ತೀನಿ. ಅಂದ್ರೆ ಏನೋ ಇಲ್ಲಿದ್ದು ಐ ಕ್ಯಾನ್ ಬಿ ವೆರಿ ಹ್ಯಾಪಿ. ಸೊ ದಿಸ್ ಇಸ್ ದ ಬಾಲ್. ಏನು ವಿಚಾರ ಆತ್ಮವಿಚಾರದೇನು, ಐ ಆಮ್ ನಾಟ್ ಡಿಪೆಂಡ್ ಎನಿಥಿಂಗ್ ಆಫ್ ದಿಸ್ ವರ್ಲ್ಡ್ ಫಾರ್ ಮೈ ಜಾಯ್ ಅನ್ನೋದು ಬ್ಲಿಸ್. ಅದೊಂದು ಬ್ಲಿಸ್ ಅಂತ ಇಂಗ್ಲಿಷ್ ಅಂತ ಆನಂದ ಅನಂತಿಂಗ್ ಬ್ಲಿಸ್. ಅಂದ್ರೆ ನನ್ನ ಈ ಆನಂದದೇವ ಎಷ್ಟು ಅನಂತ ಆನಂದದೇಕಕ್ಕೆ ಇದಕ್ಕೆ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಆನಂದ ಸ್ವರೂಪನೇ, ಐ ನಾಟ್ ಡಿಪೆಂಡ್ ಆನ್ ಎಟ್ ಆಲ್. ಸೊ ದಿಸ್ ಇಸ್ ಅದು ನಾನು ಗೊತ್ತಿರಬೇಕು. ಆದರೆ ನಾನು ಗೊತ್ತೇನೆ, ನಾನು ಐ ಆಮ್ ಮಿಸರೇಬಲ್ ಪರ್ಸನ್, ಐ ಆಮ್ ಮಿಸರೇಬಲ್ ಪರ್ಸನ್. ಅದು ಸಲ ನಾನು ಆನಂದ ಸಾಧನೆ ಮಾಡ್ತೇನೆ, ಹೊರಗೆ ಹೋಗ್ತಾ ಇದ್ದೇನೆ. ಪರಾಂಚಿಕಾನಿ ಪರಾಂಕಿ ಹೊರಗೆ ಹೋಗ್ತಾ ಇದ್ದೇನೆ. ನ ಅಂತರಾತ್ಮ ಕಶ್ಚಿತ್ ತೀರಾ ಪ್ರತ್ಯೇಕ ಆತ್ಮಾನ ಮೈಷತ್ ಆವರ್ತ ಚಕ್ಷು ಅಮೃತತ್ವ ಮಿಚ್ಚನ್ ನಚಿಕೇತ. ನೀ ಹೇಳ್ತಾ ಇದ್ದ ನಚಿಕೇತ ಇದೆ ಓನ್ಲಿ 8 ಇಯರ್ ಬಾಯ್, 8 ವರ್ಷದ ಹುಡುಗ. ಅವನಿಗೆ ಯಮ ಹೇಳ್ತಾ ಇದ್ದಾನೆ, ಜನರು ಹುಚ್ಚುತನದಿಂದ ಹೊರಗುತ್ತಾ ಇದ್ದಾರೆ ಯಾವುದಕ್ಕೆ, ಆನಂದಕ್ಕೆ. ಆದರೆ ಯಾರಿಗೆ ಅಮೃತದ ಆನಂದ ಬೇಕೋ ಅವ್ರೇನ್ ಮಾಡ್ತಾರೆ, ಆವೃತ ಚಕ್ಷು ಅಂತ ಒಳಗೆ ಹೋಗ್ತಾನೆ. ಒಳಗು ತಾನು ಯಾರು ಅಂತ ಗೊತ್ತಾಗಲಿಕ್ಕೆ ನಮ್ಗೆ ಗೊತ್ತಾಗುತ್ತೆ. ನಾನು ಏನು ಅನಂತ ಆಸಕ್ತಿದಾನಂದ ಸ್ವರೂಪ, ನಾನು ಐ ಆಮ್ ನಾಟ್ ಡಿಪೆಂಡ್ ಅಪಾನ್ ಎನಿಥಿಂಗ್. ಸೊ ದಿಸ್ ಇಸ್ ವಾಟ್ ನಾನು ಈಗ ಎನಲೈಸ್ ಮಾಡಿದ. ಸೊ ದಿಸ್ ಇಸ್ ವಾಟ್ ಈಗ ನಾವು ಹುಚ್ಚು ಹುಚ್ಚಾಗಿ ಹೊರಗೆ ಹೋಗ್ತಾ ಇದ್ದೇವಲ್ಲ, ಅದೇನ್ ಮಾಡಬೇಕು, ನಾವು ಖರೀದಿ ಮಾಡಬೇಕು. ಇದು ಒಂದು, ಇದು ಒಂದೇ ಸ್ಟೆಪ್. ಮತ್ತೆಷ್ಟು ಮಿನಿಟ್ ನಾವು ಮಾತಾಡ್ಬೋದು, 5 ನಿಮಿಷ, 5 ನಿಮಿಷ, 5 ನಿಮಿಷದಲ್ಲಿ ನಾನು 10 ನಿಮಿಷ, 10 ನಿಮಿಷ, 10 ನಿಮಿಷ. ಯಾಕಂದ್ರೆ ಈ ವಿಷಯ ಭಾಳ ದೊಡ್ಡದು ಗೊತ್ತಿಲ್ಲ, ಈ ಸನ್ನಿವೇಶದಲ್ಲಿ 50 ನಿಮಿಷದಲ್ಲಿ ನನ್ಗೆ ಗೊತ್ತಿದೆ. 50 ನಿಮಿಷ ಆಗಲಿಲ್ಲ. ಆದ್ರೆ ನಾನು ಸಣ್ಣ ಆದಷ್ಟು ನಿಮಗೆ ಹೇಳಿದೆ ಅಂದ್ರೆ ಪುಸ್ತಕಗಳು ಬರ್ತವೆ ಉಪನಿಷತ್ತಿನೆಲ್ಲ, ಇಟ್ ಇಸ್ ಟಾಕಿಂಗ್ ಸೇಮ್ ಥಿಂಗ್. ದಲ್ ಉಪನಿಷತ್ ಆರ್ ಟಾಕಿಂಗ್ ವಾಟ್ ಯು ಆರ್ ತತ್ವಮಸಿ. ಅಂದ್ರೆ ಏನು, ನೀನು ಯಾರಿಗೆ ಹುಡ್ತಾ ಇದೆಯೋ ದಟ್ ಯು ಆರ್. ಅದೇ ಮಾಡೋದು ಚಿಂತನೆ ಮಾಡಬೇಕು. ಅದಲ್ಲದೆ ತದ್ವಿಜ್ಞಾನಾಥಂ ಭೂಮಿವಾಗಿ ಹಚ್ಚಿ ಸಮೀಪಾಣಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಹೇಳ್ತಾರೆ. ಸೊ ಇದು ಮೊದಲನೇ ವಿಚಾರ ಎಂದು, ನಾನು ಶರೀರ ಅಲ್ಲ, ನಾನೇನು ಆತ್ಮತತ್ವ. ನಾನು ಈ ಆತ್ಮತತ್ವ, ನಾನು ಕೇವಲ ಈ ಆತ್ಮತತ್ವ. ಈ ಶರೀರದಲ್ಲಾದೇನು, ಈ ಶರೀರದಲ್ಲಾದ್ರೆ ಇಷ್ಟು ತಲೆಗಿದ್ದವೆ, ಇಷ್ಟು ಶರೀರಗಳು, ಪ್ರತಿಯೊಂದರಿಗೂ ಒಂದೊಂದು ಆತ್ಮ ಇದೆ. ಹಾಗೆ ಉಂಟು ಅಂದ್ರೆ ಸೋ ಮೆನಿ ಪೀಪಲ್, ಸೋ ಮೆನಿ ಆತ್ಮ, ಅಥವಾ ಒಂದೇ ಆತ್ಮ, ಅದು ಬೇಕು ವಿಚಾರ ಮಾಡಬೇಕು. ಅದು ಇಂಪಾರ್ಟೆಂಟ್. ನಾನು ಸ್ವಲ್ಪ ಉದಾಹರಣೆ ತಗೋತೇನೆ ನೋಡ್ರಿ. ನನ್ನ ಕೈಯಲ್ಲಿ ಏನಿದೆ, ಕೈ ಮೇಲೆ ಏನಿದೆ, ಪೆನ್ ಇದೆ. ಈಗ ಏನಿದೆ, ಟೇಬಲ್ ಕೈ ಇದೆ, ಹೌದಲ್ಲ, ಈ ಕೈ ಇದೆ. ಈಗ ಈ ಪೂರ ಅಂಧಕಾರ ಮಾಡುವ ಕತ್ತಲೆ ಮಾಡುವ ಕತ್ತಲೆಯಲ್ಲಿ ಮಾಡಿ ನಾನು ಕೇಳ್ತೇನೆ. ಮತ್ತೊಂದೇ ಈಗ ಇದೇನಿತ್ತು, ಇದು ಈಗ ಈಗೇನಿದೆ, ಬೆನ್ ಇದೆ, ಈಗ ಕೈ ಇದೆ, ಈಗೇನಿದೆ, ಏನಿದೆ, ಈಗ ಈ ಪುನಃ ಕತ್ತೆ ಇದು ರೂಮ್ ಕತ್ತಲೆ ಮಾಡುವ ಕತ್ತಲೆಯಲ್ಲಿ ನಾನು ಕೇಳ್ತೇನೆ ಏನಿದೆ. ನಾನು ಏನಾದ್ರು ವಸ್ತು ಹಿಡ್ಕೊಂಡು ಹೇಳ್ತೇನೆ, ಪಿಚ್ ಡಾರ್ಕ್ ಇದೆ, ಕಂಪ್ಲೀಟ್ ಡಾರ್ಕ್ನೆಸ್ ಇದೆ, ನಾನು ಕೇಳ್ತೀನಿ ಏನಿದೆ ಅಂತ. ನೀವು ಹೇಳ್ತೀರಾ, ಯಾಕೆ ಹೇಳ್ತೀರಾ, ಕಾಣ್ತೀನಿ
ಅದನ್ನು ತಾಗ್ಲಿಕ್ಕೆ ಏನ್ ಬೇಕು? ಬೆಳಕು ಬೇಕು. ಬೆಳಕು ಬೇಕಲ್ಲ ನೋಡ್ರಿ, ನಾನು ಏನಿದೆ? ಪೆನ್ ಇದೆ. ಈಗೇನಿದೆ? ಕೈ ಇದೆ. ಈಗೇನಿದೆ? ಏನಿಲ್ಲ ಅಂತ ಹೇಳಿದ್ರೆ ಬೆಳಕಿದೆ. ಬೆಳಕಿದೆ ಅದ್ರ ಬೇಕು ನಮ್ಗೆ ಅಷ್ಟೇ. ಲೈಟ್ ಇರುತ್ತೆ, ಬಟ್ ವಿ ಆರ್ ಕೀಪಿಂಗ್ ವೆರಿ ಲೈಟ್. ಲೈಟ್ ಇದೆ, ಅದ್ರ ಬೇಕು ನಮ್ಗೆ ಅಷ್ಟೇ. ಲೈಟ್ ಯಾವಾಗ ಆಗುತ್ತೆ? ಏನಾದ್ರು ಉಪಾಯ ಇದ್ರೆ ಮಾತ್ರ ಗೊತ್ತಾಗುತ್ತೆ ಲೈಟ್ ಉಂಟು ಅಂತ. ಇಲ್ಲಿ ಲೈಟ್ ಇದೆ ಅಂತ ಗೊತ್ತಾಗ, ಇಲ್ಲೂ ಲೈಟ್ ಇದೆ, ಇಲ್ಲೂ ಲೈಟ್ ಇದೆ, ಇಲ್ಲೂ ಲೈಟ್ ಇದೆ, ಎಲ್ಲದ್ರ ಲೈಟ್ ಇದೆ. ಅಂದ್ರೆ ಒಂದೇ ಲೈಟ್ ಇಲ್ಲಿ ಎಲ್ಲಾ ವಸ್ತು ಏನ್ ಮಾಡ್ತದೆ? ಪ್ರಕಾಶ ಮಾಡ್ತದೆ, ಪ್ರಕಾಶಿತ. ಇಲ್ಲಿ ಮಾಡಿದ ಆಲ್ ಏನು ಎವ್ರಿ ಆಬ್ಜೆಕ್ಟ್ಸ್, ದ ಒನ್ ಲೈಟ್ ಇಸ್ ಇಲ್ಯುಮಿನೇಟಿಂಗ್ ಎವ್ರಿಥಿಂಗ್. ಹಾಗೆ ಒಂದು ಆತ್ಮ ಏನ್ ಮಾಡ್ತದೆ? ಎಲ್ಲ ಶರೀರವನ್ನು ಗೊತ್ತಿದ್ರ, ಒಂದು ಆತ್ಮ ಎಲ್ಲ ಇಲ್ಲದನ್ನ ಪ್ರಕಾಶಿಸುತ್ತೆ. ಅಂದ್ರೆ ಆ ಆತ್ಮದ ಒಂದು ವಸ್ತು ಇಲ್ಲ, ನಾನೇ. ನಾವು ಫಸ್ಟ್ ಸ್ಟೆಪ್ ಏನ್ ಮಾಡ್ವಿ? ನಾವು ಇದು ವಿಭಜನೆ ಮಾಡ್ವಿ, ಅಚೇತನ ಮತ್ತೆ ಚೇತನ, ಆತ್ಮತತ್ವ. ಆ ಆತ್ಮತತ್ವ ಯಾರು? ನಾನು. ಮತ್ತೆ ಆ ಆತ್ಮ ಎಲ್ಲ ಜನ ನಾನೇ. ಗೊತ್ತಾಯ್ತಾ? ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಡೋಂಟ್ ಟೇಕ್ ಲೈಟ್. ಆ ಒಂದು ಲೈಟ್ ಹ್ಯಾಂಗೆ ಎಲ್ಲಾ ಶರೀರವನ್ನ ಎಲ್ಲಾ ವಸ್ತುಗಳನ್ನ ಪ್ರಕಾಶಿಸ್ತು, ಹಾಗೆ ನಾನು ಆತ್ಮತತ್ವ ಎಲ್ಲಾ ಶರೀರಗಳನ್ನ ಅಷ್ಟೇ ಅಲ್ಲ ಎಲ್ಲಾ ಸಂಪೂರ್ಣ ಬ್ರಹ್ಮಾಂಡವನ್ನೇ ಮಾಡ್ತೇನೆ ಪ್ರಕಾಶಿಸ್ತೇನೆ. ಅಂದ್ರೆ ಏನಾಯ್ತು? ಐ ಆಮ್ ದ ಸಬ್ಸ್ಟ್ರೇಟ್ ಫಾರ್ ದ ಹೋಲ್ ಯೂನಿವರ್ಸ್. ಸಂಪೂರ್ಣ ಬ್ರಹ್ಮಾಂಡದ ನಾನು ಸಬ್ಸ್ಟ್ರೇಟ್. ಸುಂದರವಾಗಿ ಕೆಲವೇ ಹೇಳ್ತಾರೆ, ಮಯೇವ ಸಕಲಂ ಜಾತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಲಯಂ ಯಾತಿ, ತದ್ಬ್ರಹ್ಮಾದ್ವಯಮಸ್ಮ್ಯಹಂ. ಅಂದ್ರೆ ಏನಂದ್ರೆ ಈ ಸಂಪೂರ್ಣ ಸೃಷ್ಟಿ ಬ್ರಹ್ಮಾಂಡ ಉಂಟಲ್ಲ, ನನ್ನಿಂದಲೇ ಬಂದ್ಬಿಟ್ಟಿದ್ದಿ, ಮತ್ತೆ ನನ್ನಲ್ಲೇ ಸ್ಥಾಪನೆ ಆಗಿದೆ, ಮತ್ತೆ ನನ್ನಲ್ಲೇ ವಾಪಸ್ ಹೋಗುತ್ತೆ. ಒಂದು ಉದಾಹರಣೆ ತಗೊಂಡು, ನಾವು ಪ್ರತಿದಿನ ನಿದ್ದೆ ಹೋಗ್ತೇವೆ, ಸ್ವಪ್ನ ನೋಡ್ತೇವಲ್ವ, ಸ್ವಪ್ನ ಹೋದಾಗ ಅಲ್ಲಿ ಸ್ವಪ್ನದಲ್ಲಿ ಏನ್ ಮಾಡ್ತೇವೆ? ಒಂದು ಏನ್ ಮಾಡ್ತೇವೆ? ಜಗತ್ತನ್ನ ಸೃಷ್ಟಿ ಮಾಡ್ತೇವೆ, ಹೌದಲ್ಲ? ಆ ಸೃಷ್ಟಿ ಮಾಡಿದ ಜಗತ್ತಲ್ಲಿ ಎಲ್ಲ ಇರ್ತವೆ. ಏನಿರ್ತವೆ? ಮೌಂಟೇನ್ಸ್ ಇರ್ತವೆ, ಟ್ರೀಸ್ ಇರ್ತವೆ, ನದಿಗಳಿರ್ತವೆ, ಗಿಳಿ ಇರ್ತವೆ, ಎಲ್ಲ ಪ್ರಾಣಿ ಇರ್ತವೆ, ಎಲ್ಲ ಇರ್ತವೆ. ನಾನು ಈ ಜಾಗೃತ ವಸಿಂದ ತಗೊಂಡ್ಬಿಟ್ಟು ಇಲ್ಲಿಂದ ತಗೊಂಡ್ಬಿಟ್ಟು ಅಥವಾ ನಾನೇ ಸೃಷ್ಟಿ ಮಾಡ್ತೇನೆ, ಹೌದಲ್ಲ? ನಾನೇ ಸೃಷ್ಟಿ ಮಾಡ್ತೇನೆ. I became the whole world. Supernally, I only become the whole world. Andre, ee jagatralli ee jagatinannu I am the substratum. Alli swapna pushidane he is the substratum. So the whole world is yaru nilide adaragi nannide nannina vattu nannagide kare enayitu nanu ekkudde enayitu ekkudde ವಾಪಸ್ ನನ್ನಲ್ಲಿ ವಾಪಸ್. ಯು ಅಂಡರ್ಸ್ಟ್ಯಾಂಡ್ ದಿಸ್? ಸೋ ದಿಸ್ ದಟ್ ಈಸ್ ಅಲ್ಲಿ ಇದೆಯಾ? ಹಾಗೆ ಈ ಜಗತ್ತು ನನಗೆ ನನ್ನಿಂದ ಬಂದ್ಬಿಡುತ್ತೆ. ದಿಸ್ ಇಸ್ ಬಟ್ ಐ ಡೋಂಟ್ ನನ್ಗೆ ಗೊತ್ತಿಲ್ಲ. ಇದ್ರೆ ಚಿಂತೆ ಡಿಸ್ಕಾಲ್ ಆತ್ಮವಿದೆ ಅಂದ್ರೆ ಏನಾಯ್ತು? ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಅಂಡರ್ಸ್ಟ್ಯಾಂಡ್. ಐ ಆಮ್ ನಾಟ್ ಓನ್ಲಿ ಇನ್ ದಿಸ್ ಬಾಡಿ, ಐ ಆಮ್ ಇನ್ ಎವ್ರಿ ಬಾಡಿ. ಇಲ್ಲಿ ಎಷ್ಟು ಮಂದಿದ್ದಾರೆ? ಐ ಓನ್ಲಿ, ಐ ಓನ್ಲಿ ಈ ಶರೀರ ಅಲ್ಲ, ಐ ಓನ್ಲಿ ಅಂದ್ರೆ ಆತ್ಮ, ದ ಒನ್ ನಾನೇ ಆತ್ಮ ವಸ್ತು. ಎಲ್ಲಾ ಶರೀರ ನಾನೇ ಅಷ್ಟೇ ಅಲ್ಲ, ಈ ಅಚೇತನ ವಸ್ತು ಅದು ನಾನೇ. ಅದು ಮಗುತ್ತಿದೆ ಬಟ್ ವಾಟ್ ಇನ್ ಎವ್ರಿ ಡೇ ಐ ಆಮ್ ಓನ್ಲಿ ನಾನೇ. ಅಂದ್ರೆ ಈ ಶರೀರ ನಾನೇ, ಆ ಶರೀರ ನಾನೇ, ಆ ಶರೀರ ನಾನೇ. ಆತ್ಮ ವಿಕಾಸ ಅಂದ್ರೆ ಏನು? ಸುಂದರವಾಗಿ ಭಗವದ್ಗೀತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಹೇಳ್ತಾನ, ಆತ್ಮೋಪಮ್ಮೇನ ಸರ್ವತ್ರ ಸಮಂ ಪಶ್ಚಿತಿ ಯೋಜನ ಸುಖವಾಗಿ ದಿವಾ ದುಃಖ ಸ ಯೋಗಿ ಪರಮೋ ಮತ. ಅಂದ್ರೆ ಅರ್ಥ ಏನು? ನಾನು ಈ ಶರೀರದಲ್ಲಿ ಇದೆಯಲ್ವ, ನಾನು
ಎಷ್ಟು ಕಾದಿರ್ಬೋದು ಈ ಶರೀರಕ್ಕೆ, ಶರೀರವನ್ನು ರಕ್ಷಣೆ ಮಾಡ್ತಾನೆ, ಶರೀರವನ್ನು ಫ್ರೀ ಮಾಡ್ತಾನೆ, ಶರೀರ ಬಗ್ಗೆ ಐ ಟೇಕ್ ಕೇರ್, ಏನೋ ಶರೀರದಲ್ಲಿ ಏನಾದ್ರು ಇಂಜುರಿ ಆದ್ರೆ ಏನ್ ಮಾಡ್ತಾನೆ, ಐ ಟೇಕ್ ಕೇರ್. ಆದ್ರೆ ಬೇರೆ ಶರೀರ ಆದ್ರೆ ಐ ಡೋಂಟ್ ಬಂದಿ, ಬಟ್ ವಾಟ್ ರಿಯಲಿ ಐ ಆಮ್ ಇನ್ ಎವ್ರಿ ಬಾಡಿ, ಎವ್ರಿ ಬಾಡಿ. ಒಂದು ಸಣ್ಣ ಉದಾಹರಣೆ ಅಂತೂ ನಾನು ನನ್ನ ಲೆಕ್ಚರ್ನ ನೋಡಿ, ನೀವು ನಮ್ಮ ನನ್ನ ಸಣ್ಣ ಪ್ರಿ ಮೈ ಚೈಲ್ಡ್ ಬಾಲ್ಯಾವಸ್ಥೆಯಲ್ಲಿ ಇಲ್ಲಿ ಇದು ಇರ್ತಿತ್ತು ಏನು ಮಾರಿಕಂಬ ಜಾತ್ರೆ. ಆ ಜಾತ್ರೆಯಲ್ಲಿ ಒಂದು ನೀವು ಗೊತ್ತಿರ್ಕೊಂಡಿದ್ದೆ ಹೀಗೆ ಒಂದು ಎನ್ಕ್ಲೋಸರ್ ಇರ್ತಿತ್ತು, ಅದರೊಳಗೆ ಬೇರೆ ಬೇರೆ ಏನು ಮಿರರ್ಸ್ ಇರ್ತಿತ್ತು. ಮಿರರ್ಸ್, ಆ ಮಿರರ್ ಏನು ಒಂದು ಮಿರರ್ ಅಲ್ಲಿ ಏನು ದೊಡ್ಡದಾಗಿ ಮತ್ತೊಂದು ಉದ್ದಕ್ಕಾಗಿ ಮತ್ತೊಂದು ಕುಳ್ಳಕ್ಕಾಗಿ ಹೀಗೆ ಬೇರೆ ಬೇರೆ ಮಿರರ್ಸ್ ಅದಲ್ಲ ಜನರು ಹೋಗ್ತಿದ್ರು. ಇಲ್ಲಿ ಈ ರೂಮಿಗೆ ನಾನು ಏನ್ ಮಾಡುವ ಆ ಮಿರರ್ಸ್ ಅನ್ನ ಏನ್ ಮಾಡುವ ಫಿಕ್ಸ್ ಮಾಡ, ಫಿಕ್ಸ್ ಮಾಡಿಕೊಂಡು ಏನ್ ಮಾಡುವ ಒಂದು ನಾಯಿ ಉಂಟಲ್ಲ ನಾಯಿ, ನಾಯಿಗೆ ಒಳಗ್ಬಿಡುವ ಮತ್ತೆ ಬಾಗ ಹಾಕೋಣ ನಾವು ಹೋಗಿರು. ಅದೇನು ಮಾಡುತ್ತೆ ನಾಯಿ ಮನೆಗೆ ಹೋಗಿ ಬಿಕಾಸ್ ಆಫ್ ಇಗ್ನೋರೆನ್ಸ್ ನಾವೇನ್ ಮಾಡಿದ್ರೆ ನಾಯಿ ಹಂಗೆ ಬೋಗಲ್ತಾ ಇರ್ತೀವಿ.